हलो व्यूअर्स वेलकम बैक टू माय चैनल नानिवत्तु निमगे मश्रूम मत्ते पनीर एरडु यूज माड्कोंडु बिरियानी हेगे माडोदु अंत तोरिस्तीनि अदक्के मुंचे नन्न चानल्गे सब्सक्राइब आगिल्ल प्लीज सब्सक्राइब माड्कोळ्ळि नन्न वीडियोस इष्ट आयितु अंद्रे लाइक माडि शेर माडि कमेंट माडोदन्न मरीबेडि नानु इदक्के एनेनु इंग्रीडियंट्स बेकु अंत हाफ ता हेळ्तीनि ಮಾಡ್ಕೊಂತಾ ನೀವು ಅದನ್ನ ನೋಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಮೊದಲಿಗೆ ಪನೀರ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತೀನಿ ಮ್ಯಾರಿನೇಟ್ ಮಾಡೋದಕ್ಕೆ ನಾನು ಪನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡು ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚಿಲ್ಲಿ ಪೌಡರ್ ಸಾಲ್ಟ್ ಮತ್ತೆ ಸ್ವಲ್ಪ ಕರ್ಡ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಸೈಡಿಗೆ ಇಡ್ತೀನಿ ಈಗ ನಾವು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಆಯಿಲ್ ಹಾಕಿ ಆಯಿಲ್ ಕಾದ ಮೇಲೆ ಬೇ ಲೀಫ್ ಜೀರಾ ಮತ್ತೆ ಸೋಂಪ್ ಚಕ್ಕೆ ಲವಂಗ ಅನಾನಸ್ ಮಗ್ಗಿಸ್ಟ್ರಿ ಯೂಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬೇಕು ಟಾಸ್ ಮೇಲೆ ಹೋಗೋವರೆಗೆ ಇದಾದ ಮೇಲೆ ನೆಕ್ಸ್ಟ್ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂತ ಆನಿಯನ್ಸ್ ಆಡ್ ಮಾಡ್ತೀನಿ ಮತ್ತೆ ಗ್ರೀನ್ ಚಿಲ್ಲಿಸ್ ಆಡ್ ಮಾಡ್ತೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಅಷ್ಟ ಆನಿಯನ್ ಅಷ್ಟ ಟಾಸ್ ಮೇಲೆ ಹೋಗೋವರೆಗೆ ನೆಕ್ಸ್ಟ್ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಡ್ ಮಾಡ್ತಾ ಇದೀನಿ ಇದೊಂದು 2 ಮಿನಿಟ್ಸ್ ಫ್ರೈ ಆದ ಮೇಲೆ ಟೊಮ್ಯಾಟೋಸ್ ಆಡ್ ಮಾಡ್ತೀನಿ ಟೊಮ್ಯಾಟೋಸ್ ಸ್ವಲ್ಪ ಸಾಫ್ಟ್ ಆಗೋವರೆಗೆ ಬೇಯಿಸ್ಕೊಳ್ಳಿ ಅದಾದ ಮೇಲೆ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ನೆಕ್ಸ್ಟ್ ಇನ್ನು ಕಟ್ ಮಾಡಿಟ್ಕೊಂಡಿರೋ ಮಶ್ರೂಮ್ ಆ್ಯಡ್ ಮಾಡ್ತೀನಿ ಇದನ್ನೊಂದು 2 ಮಿನಿಟ್ಸ್ ಫ್ರೈ ಆದಮೇಲೆ ಪನೀರ್ ಆ್ಯಡ್ ಮಾಡಿ ಪನೀರ್ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು 1 ಸ್ಪೂನ್ ಬಿರಿಯಾನಿ ಪೌಡರ್ 1/2 ಸ್ಪೂನ್ ಗರಂ ಮಸಾಲ ಹಾಕಿ ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ಇಲ್ಲಿ 1 ಕಪ್ ಏನಾದರೂ ರೈಸ್ ತೊಗೊಂಡ್ರೆ 2 ಕಪ್ಸ್ ಆಫ್ ವಾಟರ್ ಅಷ್ಟೇ ಸೇಮ್ ಕ್ವಾಂಟಿಟಿಯಲ್ಲಿ ನೀವು ಹಾಕ್ಕೋಬೋದು ಚೆನ್ನಾಗಿ ರೈಸ್ನ ಮಿಕ್ಸ್ ಮಾಡಿ ನೆಕ್ಸ್ಟು ಸಾಲ್ಟ್ ಸ್ವಲ್ಪ ಹಾಕ್ಕೊಳ್ಳಿ ರುಚಿ ನೋಡಿಬಿಟ್ಟು ನೀವು ಸಾಲ್ಟ್ ಹಾಕೊಳ್ಳಿ ಬಿಕಾಸ್ ಆನಿಯನ್ಸ್ಗೆ ಆಲ್ರೆಡಿ ಯೂಸ್ ಮಾಡಿದ್ವಿ ಕುಕ್ಕರ್ನ 3 ವಿಸಿಲ್ ಹಾಕಿಸಿ ಇಲ್ಲಿ ನೋಡಿ ಮಶ್ರೂಮ್ ಮತ್ತು ಪನ್ನೀರ್ ಬಿರಿಯಾನಿ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ನಮ್ಮ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು